ಅದು ಪ್ರತಿಷ್ಠಿತ ಏರಿಯಾ, ದೊಡ್ಡ ದೊಡ್ಡ ITBT ಕಂಪನಿಗಳಿರುವಂತಹ ಕ್ಷೇತ್ರ. ಆದ್ರೆ ಆ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಡಬಲ್ ಗುಂಡಿಗೆ ಇರಬೇಕು. ಯಾಕಂದ್ರೆ ಗುಂಡಿ ತುಂಬಿರೋ ರಸ್ತೆಗಳಲ್ಲಿ ನಡೆದ್ರೆ ಸಾಲು ಸಾಲು ಅವಾಂತರ ಎಂಥವರ ಎದೆಯನ್ನು ನಡುಗಿಸುವಂತಿದೆ. ನಾಗವಾರದ ಸರ್ವಿಸ್ ರಸ್ತೆಯಲ್ಲಿ ಸಾಲು ಸಾಲು ಅಪಘಾತಗಳಾಗಿದೆ ರಸ್ತೆ ಗುಂಡಿಯಿಂದ. ಅದರ CCTV ದೃಶ್ಯಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವ ಹೈಟೆಕ್ ಸಿಟಿ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿ ಗಂಡಾಂತರ ಎದುರಾಗಿದೆ. ಸವಾರರು ಕೈಯಲ್ಲಿ ಜೀವ ಹಿಡ್ಕೊಂಡು ರಸ್ತೆಗಿಳಿಯಬೇಕಾದ ಪರಿಸ್ಥಿತಿ ಬಂದಿದೆ. ಸಾಲು ಸಾಲು ಹೊಂಡಗಳು ಸಿಟಿ ಮಂದಿಯನ್ನ ಕಂಗೆಡಿಸಿದ್ದು, ಬೆಳಗಾದ್ರೆ ಸಾಕು ಎದ್ದು ಬಿದ್ದು ಓಡಾಡಬೇಕಾಗಿದೆ. ಇದೀಗ ನಾಗವಾರ ಜಂಕ್ಷನ್ನಲ್ಲಿ ಬಿದ್ದ ರಣರಕ್ಕಸ ಗುಂಡಿ ರಸ್ತೆಗಿಳಿದವರನ್ನ ಬೆನ್ನು ಬಿದ್ದ ಬೇತಾಳನಂತೆ ಕಾಡುತ್ತಿದೆ. ನಾಗವಾರದಲ್ಲಿ ರಸ್ತೆ ಗುಂಡಿಗಳ ಗಂಡಾಂತರ. ನೋಡ ನೋಡ್ತಿದ್ದಂತೆ ಬೈಕ್ ಆಟೋಗಳು ಪಲ್ಟಿ. ಅಪ್ಪಪ್ಪ, ನೋಡಿ ನೋಡಿ ಹೇಗಿದೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು. ಇದೇನು ಬೆಂಗಳೂರೋ ಗುಂಡಿಗಳ ಊರೋ ಒಂದೂ ಗೊತ್ತಾಗ್ತಿಲ್ಲ. ಕೆರೆಯಂತಾಗಿರೋ ಈ ರಸ್ತೆಯಲ್ಲಿ ಬೋಟ್ ಬಿಟ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ಕಣ್ರಿ. ಇದೇ ನೀರಲ್ಲಿ ಅಡಗಿರೋ ಡೇಂಜರ್ ಗುಂಡಿ ಬಂದ ವಾಹನಗಳನ್ನ ಅಡ್ಡಗಿಡುವ ಕೆಲಸ ಮಾಡುತ್ತಿದೆ. ಗುಂಡಿ ಅವಾಂತರದ ಎದೆ ನಡುಗಿಸೋ ಒಂದೊಂದೇ ದೃಶ್ಯ ನಾವು ತೋರಿಸ್ತೀವಿ ನೋಡಿ. ಬಿತ್ತು ಬಿತ್ತು ನೋಡ್ ನೋಡ್ತಿದ್ದಂತೆ ಬ್ಲೂ ಕಲರ್ ಆಟೋ ಹೇಗೆ ಮುಗ್ಗರಿಸಿ ಬಿತ್ತು ನೋಡಿ. ಆಟೋ ಚಾಲಕ ನಿಧಾನವಾಗಿ ದಾಟಿಸೋದಕ್ಕೆ ಹೋದ್ರೂ ಯಮಗುಂಡಿ ಹಾಕಿದ ಸ್ಕೆಚ್ಗೆ ಬಿದ್ದೇ ಬಿಡ್ತು ಆಟೋ. ಈ CCTV ದೃಶ್ಯ ನೋಡಿ, ಸೇಮ್ ರೋಡ್ ಸೇಮ್ ಪ್ಲೇಸ್. ಗುಂಡಿ ದಾಟಲು ಹೋದ ಮತ್ತೊಂದು ಲಗೇಜ್ ಆಟೋ ಏಕಾಏಕಿ ಪಲ್ಟಿ ಹೊಡೆದಿದೆ. ಯಾವಾಗ ಆಟೋ ಬಿತ್ತೋ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಓಡೋಡಿ ಬಂದು ಆಟೋ ಎತ್ತೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಆಟೋಗಳ ಪರಿಸ್ಥಿತಿ ಮಾತ್ರವಲ್ಲ, ಬೈಕ್ ಸವಾರರದ್ದು ಇದೇ ಪೇಚಾಟ ಒದ್ದಾಟ. ನೀರಿದೆ ಅಂತ ಪಕ್ಕದಲ್ಲೇ ಬೈಕ್ ಓಡಿಸ್ತಿದ್ದ ಸವಾರ ಬ್ಯಾಲೆನ್ಸ್ ತಪ್ಪಿ ಗುಂಡಿಗೆ ಬಿದ್ದಿದ್ದಾನೆ. ಕೂಡಲೇ ಟ್ರಾಫಿಕ್ ಪೊಲೀಸ್ ಸೇರಿ 4-5 ಜನ ಗುಂಡಿಗೆ ಬಿದ್ದ ಬೈಕ್ ಅನ್ನ ಎತ್ತಿದ್ದಾರೆ. ಗುಂಡಿ ಖಾಲಿ ಇದ್ದಾಗಲೂ ಇದೇ ಪರಿಸ್ಥಿತಿ. ರಕ್ಕಸ ಗುಂಡಿಗೆ ಬಿದ್ದ ಸವಾರ ಮೇಲೇಳೋದಕ್ಕೂ ಆಗದೆ ಪರದಾಡಿದ್ದಾನೆ. ಈ ಗುಂಡಿ ಬಂದ್ರೆ BMTC ಬಸ್ ಡ್ರೈವರ್ಗಳು ಭಯಬಿದ್ದು ಓಡಾಡುವಂತಾಗಿದೆ. ಗುಂಡಿ ದಾಟಿದ್ರೆ ಸಾಕು ಉಳಿ ತಪ್ಪ ಜೀವ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳು ಜನರ ಜೀವಕ್ಕಾಗಿ ಹಾತುರಿತಾ ಇರುವಂತಹ ಚಿತ್ರಣಗಳನ್ನ ನೋಡ್ತಾ ಇದೀವಿ. ನಾಗವಾರ ಸರ್ವಿಸ್ ರಸ್ತೆ ಏನಿದೆ, ಇದೇ ಸರ್ವಿಸ್ ರಸ್ತೆಯಲ್ಲಿ ಇಲ್ಲಿ ನಿನ್ನೆ ಒಂದು ಟಾಟಾ ಎಸ್ ಬಿದ್ದು ಪಲ್ಟಿ ಬಿದ್ದು ಸಾಕಷ್ಟು ಅಪಘಾತ ಮತ್ತು ಅನಾಹುತಗಳು ಸಂಭವಿಸಿರುವ ನೋಡಿದ್ರಲ್ಲ. ಒಂದೊಂದು ದೃಶ್ಯವೂ ರಕ್ಕಸಗುಂಡಿಯ ಅವಾಂತರ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಇಲ್ಲಿ ಮೆಟ್ರೋ ಕಾಮಗಾರಿ ನಡೆಯುತ್ತಿದ್ದು ಮುಖ್ಯ ರಸ್ತೆ ಬಂದ್ ಆಗಿದೆ. ಎಲ್ಲಾ ವಾಹನಗಳು ಸರ್ವಿಸ್ ರೋಡ್ನಲ್ಲೇ ಹೋಗಬೇಕು. ಇಂತಹ ಪರಿಸ್ಥಿತಿಯಲ್ಲಿ ರೋಡ್ ಸಂಪೂರ್ಣ ಗುಂಡಿಗಳಿಂದ ತುಂಬಿದೆ. ಒಳಚರಂಡಿ ನೀರು ಓವರ್ಫ್ಲೋ ಆಗಿ ರೋಡ್ ಯಾವುದು ಅನ್ನೋದು ತಿಳಿಯದಂತಾಗಿದೆ. BBMPಯ ಮಹಾಯಡವಟ್ಟಿಗೆ ಟ್ರಾಫಿಕ್ ಪೊಲೀಸರು ಹೈರಾಣಾಗಿದ್ದು ಗುಂಡಿ ಮುಚ್ಚದೆ ಬಿಟ್ಟಿರೋ ರಸ್ತೆಗೆ ಟ್ರ್ಯಾಕ್ಟರ್ ಮೂಲಕ ಡಸ್ಟ್ ಪೌಡರ್ ಹಾಕಿಸೋ ಕೆಲಸ ಮಾಡುತ್ತಿದ್ದಾರೆ. ಅದು ಕೂಡ ಮತ್ತಷ್ಟು ಸಮಸ್ಯೆ ತಂದಿಡುತ್ತಿದೆ. ಈ ಗುಂಡಿ ಕಾಟಕ್ಕೆ ಸ್ಥಳೀಯರು ವಾಹನ ಸವಾರರು ಬೇಸತ್ತು ಹೋಗಿದ್ದು BBMP ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿ ವರ್ಷನೂ ಇಲ್ಲೇ ಓಡಾಡೋದು ಇಲ್ಲೇ ಲೋಕಲರು. ಇದು ನೋಡಿದ್ರೆ ಹೊಂಡ ಗುಂಡಿ, ಮೇನ್ ಆಗಿ ಡ್ರೈನೇಜ್ ಇದೆಯಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಅಲ್ಲೇ ಎಲ್ಲೇ ಇದೆ ಇದ್ರು ಮೇಲೆ ಇದ್ರ ಬಾರದಿಂದ ಇಲ್ಲಿವರೆಗೂ ಫುಲ್ಲು ಡ್ರೈನೇಜ್ ಬ್ಲಾಕ್ ಆಗುತ್ತೆ. ಎಲ್ಲೇ ಇದುವರೆಗೂ ಇಲ್ಲೇ ಹೊಂಡ, ಇಲ್ಲಿ ಫುಲ್ಲು ಹಾಳಾಗಿಯೇ ಬೀಳುತ್ತೆ. ಗಾಡಿಗಳು ಬೀಳೋದು ನೋಡಿದ್ರೆ ಸಿಕ್ಕೇ ಗಾಡಿಗಳೆಲ್ಲ ಇಲ್ಲಿ ಪಲ್ಟಿ ಆಗ್ತವೆ, ಆಟೋ ಗೀಟೋ ಎಲ್ಲ ಪಲ್ಟಿ ಆಗ್ತವೆ. ಇದಕ್ಕೆ ಆಫೀಸಿಗೆ ಬೆಳಗ್ಗೆ ಹೋಗುವವರು ಈ ಕೆಸರಲ್ಲಿ ಇದ್ರೆ ಯಾರು ಸರ್ ಕೆಸರಿಗೆ ಕೆಸರು ಆದರೆ ಪಾಪ ಅವ್ರು ಆಫೀಸಿಗೆ ಹೋಗೋದು ಹೆಂಗೆ, ಬೆಳಗ್ಗೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಲ್ಲ ಸರ್ ಅವರು. ಅಯ್ಯೋ ರಸ್ತೆ ಯಾವಾಗಲೂ ಹಿಂಗೆ ಇರುತ್ತಿದ್ದು, ಯಾರು ರೆಡಿ ಮಾಡಲ್ಲ, ಹೇಳಿ ಹೇಳಿ ಸಾಕಾಗ್ಬಿಟ್ಟದೆ. ಮೊನ್ನೆ ಟಾಟಾ ಎಸಿ ಎಲ್ಲ ಬಂದು ಪಲ್ಟಿ ಆಗಿ ಟೂ ವೀಲರ್ ಎಲ್ಲ ಬಿದ್ದು ಎಲ್ಲ ಕೆಸರೆಲ್ಲ ಮಾಡ್ಕೊಂಡು ಎಲ್ಲ ಹಾಳಾಗಿ ಹೋಗ್ಬಿಟ್ಟದೆ. ಇಲ್ಲಿ ಯಾವಾಗ ನೋಡ್ರಿ ಇದೇ ಪರಿಸ್ಥಿತಿ ಇದು, ಯಾರು ಬಂದು ಕ್ಲಿಯರ್ ಬರ್ತಾರೆ ನೋಡ್ಕೋತಾರೆ ಹೋಗ್ತಾರೆ, ಬರ್ತಾರೆ ನೋಡ್ಕೋತಾರೆ ಹೋಗ್ತಾರೆ. ಪಾಪ ಪೊಲೀಸ್ನವರೆಲ್ಲ ಬಂದು ಮೊನ್ನೆ ಎಲ್ಲ ಹಾಕ್ಸಿ ಎಲ್ಲ ಇದು ಮಾಡಿದಾರೆ. ಇವಾಗ ಒಂದು ಸ್ವಲ್ಪ ಗಾಡಿಗಳು ಹೋಯ್ತಾ ಇರ್ತವೆ. ನಮ್ಮ ಮನೆ ಪಕ್ಕದ ರೋಡ್ ಮನೆ ಡೆಕ್ ಪಾರ್ಕು, ಅಲ್ಲೂ ಡೆಂಟ್ ಏನೆ, ನಮ್ಮ ಗಾಡಿಗಳು ಎತ್ಕೊಂಡು ಹೋಗಕ್ಕೆ ಭಯ ಆಗ್ಬಿಟ್ಟಿದೆ. ಇವಾಗ ಬಸ್ಸಲ್ಲಿ ಓಡಾಡೋಕ್ಕೂ ಭಯ, ಬಸ್ಸಲ್ಲಿ ಯಾವ ನಮಗೆ ಯಾವ ಗುರುತಿಸೋನೆ ಗೊತ್ತಾಗಲ್ಲ, ಬೈಕ್ ಎತ್ಕೊಂಡು ಹೋಗೋಕ್ಕೂ ಭಯನೇ. ಪಕ್ಕ ಇಲ್ಲೇ ಮುಟ್ಟಿದ್ರೆ ಪಲ್ಟಿ ಹೋಗಿ ಬಿದ್ದಿದ್ದೀರಿ. ನನ್ನ ಕೊಲಿಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಕಾಲು ಫ್ರಾಕ್ಚರ್ ಮಾಡ್ಕೊಂಡು 2 ತಿಂಗಳಿಂದ.
ಎಲ್ಲಾ ಗುಂಡಿಗಳನ್ನು ಮುಚ್ಚಿದ್ದೇವೆ, ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಿದ್ದೇವೆ ಅಂತಿರೋ ಬಿಬಿಎಂಪಿ ಅಧಿಕಾರಿಗಳು ಈ ಗುಂಡಿಯನ್ನೊಮ್ಮೆ ನೋಡಬೇಕಿದೆ. ಜೊತೆಗೆ ಜಲಮಂಡಳಿ ಅಧಿಕಾರಿಗಳು ಸಹ ಇಲ್ಲಿ ಓವರ್ಫ್ಲೋ ಆಗ್ತಿರೋ ಚೇಂಬರ್ಗಳ ನಿರ್ವಹಣೆಯನ್ನೂ ಸರಿಯಾಗಿ ಮಾಡಬೇಕಿದೆ. ಶರಣು ಹಂಪಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.